सो इवागा I-20 इंडेक्स बगे किलोंदिष्ट माहितियन्नु कोडुत्तीनि सो इदु I-20 इदरल्ली कनिष्ठ पक्ष 20 साइटेशन्स गळिरबेकु अथवा 20 उल्लेखगळु इरबेकु कडिमे इरबारदु सो इल्लि रैंक साइटेशन्स पट्टि कोट्टिद्दीनि सो 29 26 15 14 12 11 11 ಎಲ್ಲ ಕಡಿಮೆ ಸೊ ಫಸ್ಟ್ ಟು ಅಷ್ಟೇ 20 ಮೇಲಿದಾವ್ ಸೊ ಹಾಗಾಗಿ ಇದರಲ್ಲಿ ಸ್ಕೋರ್ ಎಷ್ಟಾಗುತ್ತೆ 2 ಆಗುತ್ತೆ ಸೊ ಅದೇ ತರ ಮತ್ತೊಂದು ಇಂಡೆಕ್ಸ್ ಎಂ ಇಂಡೆಕ್ಸ್ ಅಂತ ಬರುತ್ತೆ ಸೊ ಇದನ್ನು ಎಚ್ ಇಂಡೆಕ್ಸ್ ಎಂದು ವ್ಯಾಖ್ಯಾನಿಸಲಾಗಿದೆ ಎಂ ಇಂಡೆಕ್ಸ್ ಅಥವಾ ಎಂ ಕಂಟೆಂಟ್ ಅನ್ನು ಪ್ರಕಟಿಸುವ ಸಮಯವನ್ನು ಲೆಕ್ಕಿಸದೆ ವಿಜ್ಞಾನಿಗಳನ್ನು ಹೋಲಿಸುವ ಸಲುವಾಗಿ ವಿಜ್ಞಾನಿಗಳ ಮೊದಲ ಪ್ರಕಟಿತ ಕಾಗದದಿಂದ ಕಳೆದ ವರ್ಷಗಳ ಸಂಖ್ಯೆಯಿಂದ ಭಾಗವಹಿಸಿ ಭಾಗಿಸಲಾಗಿದೆ ಸೋ 4 ÷ 5 = 0.8 ಸೊ ಇದನ್ನು ಮಾಬ್ ಬಾಕ್ನೆಕ್ ಅಂತ ಹೇಳಿ ಮತ್ತು ಕ್ರಿಸ್ಟೋಫ್ ಕುಕೆಲ್ಮ್ಯಾನ್ಸ್ ಸರ್ವೇಸ್ 2011 ಪ್ರಸ್ತಾಪಿಸಿದನು ಸೊ ದ ಎಚ್ ಇಂಡೆಕ್ಸ್ ಮ್ಯಾನಿಪ್ಯುಲೇಷನ್ ಥ್ರೂ ಸೆಲ್ಫ್ ಸೈಟೇಷನ್ ಅನಾಲಿಸಿಸ್ ಸ್ವಯಂ ಉಲ್ಲೇಖದ ವಿಶ್ಲೇಷಣೆಯ ಮೂಲಕ ಎಚ್ ಸೂಚ್ಯಾಂಕ ಕುಶಲತೆಯನ್ನು ಕಂಡುಹಿಡಿಯುವುದು ಸೊ ಇಲ್ಲಿ ನೀವು ನೋಡಬಹುದು ಪಬ್ಲಿಕೇಶನ್ ಇಯರ್ ಆಫ್ ಪಬ್ಲಿಕೇಶನ್ ಮತ್ತು ಸೈಟೇಷನ್ ಸೊ ಇಲ್ಲಿ ಪಬ್ಲಿಕೇಶನ್ A1 2015 ಪಬ್ಲಿಷ್ ಆಗಿದೆ ಆಮೇಲೆ ಮತ್ತೆ ಅದರದ್ದು ಉಲ್ಲೇಖಗಳು 21 ಆಗಿದೆ A2 4 2016 A3 2017 10 ಉಲ್ಲೇಖಗಳು A4 2019 12 ಉಲ್ಲೇಖಗಳು ಮತ್ತು A5 2019 18 ಉಲ್ಲೇಖಗಳು ಸೊ ಇಲ್ಲಿ ಸೈಟೇಷನ್ಸ್ ಬೇಸಿಸ್ ಮೇಲೆ ರ್ಯಾಂಕ್ ಅನ್ನು ಮಾಡಿದ್ರೆ 1 2 3 4 5 ಸೈಟೇಷನ್ಸ್ 21 ಮೊದಲು ಬರುತ್ತೆ ಮತ್ತೆ 18 12 10 4 ಸೊ ಪಬ್ಲಿಕೇಶನ್ A1 A5 A4 A3 A2 ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ಅವರ ಮೊದಲನೇ ಆರ್ಟಿಕಲ್ 2015 ಪಬ್ಲಿಷ್ ಆಗಿತ್ತು ಸೊ ಅಲ್ಲಿಂದ 2019 ಸೊ ಆ ಒಂದು ಇಯರ್ ಇಲ್ಯಾಪ್ಸ್ಡ್ ಇಯರ್ ಎಷ್ಟಿದೆ ಅದರ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಸೊ ಹಾಗಾಗಿ ಅವರ ಎಚ್ ಇಂಡೆಕ್ಸ್ ಎಷ್ಟಾಗುತ್ತೆ 4 ಆಗುತ್ತೆ ಸೊ ಅದನ್ನ ಏನ್ ಮಾಡ್ತೀವಿ 4 ÷ ಮಾಡ್ತೀವಿ ಎಷ್ಟರಿಂದ 5 ವರ್ಷ 5 ವರ್ಷದಿಂದ ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ 0.8 ಸಿಗುತ್ತೆ ಸೋ ಇದು ಈ ಇಂಡೆಕ್ಸ್ ಈ ತರ ವರ್ಕ್ ಆಗುತ್ತೆ ಎಂ ಇಂಡೆಕ್ಸ್ ಅದೇ ತರ ಮತ್ತೊಂದು ಇಂಡೆಕ್ಸ್ ಇದು ಜುಂಟಿಂಗ್ ಜಾಂಗ್ ಅಂತ ಹೇಳಿ ಅವರು ಕಾಗದದಲ್ಲಿ ಪ್ರಸ್ತಾಪಿಸಿದಂತೆ ಈ ಸೂಚ್ಯಾಂಕ ಹೆಚ್ಚುವರಿ ಉಲ್ಲೇಖಗಳಾಗಿ ಎಚ್ ಸೂಚ್ಯಾಂಕಕ್ಕೆ ಪೂರಕವಾಗಿ PLOS 1 ಸಂಪುಟ 5 ಸಂಚಿಕೆ 5 ಪ್ರಸ್ತಾಪಿಸಿದೆ ಸೊ ಇಲ್ಲಿ ಈ ಸೂಚ್ಯಾಂಕವು ಎಷ್ಟು ಅನ್ನು ಮೀರಿದ ಎಚ್ ಲೇಖಗಳ ಹೆಚ್ಚುವರಿ ವರ್ಗಮೂಲ ಅಂದರೆ ಎಚ್ ನ ಎಚ್ ಸೂಚಿಯನ್ನು ಪಡೆಯಲು ಅಗತ್ಯವಾದ ಸೈದ್ಧಾಂತಿಕ ಕನಿಷ್ಠವನ್ನು ಮೀರಿದೆ ಅದೇ ರೀತಿ ಎಸ್ ಎಚ್ ಟೋಟಲ್ ಸೈಟೇಷನ್ ರಿಸೀವ್ಡ್ ಬೈ ದಿ ಎಚ್ ಪೇಪರ್ಸ್ ಫಾರ್ ಎ ರಿಸರ್ಚರ್ ಎಚ್ ಇಂಡೆಕ್ಸ್ ಸಂಶೋಧಕ ಎಚ್ ಎಚ್ ಸೂಚ್ಯಾಂಕಕ್ಕಾಗಿ ಎಚ್ ಪತ್ರಿಕೆಗಳಿಂದ ಪಡೆದ ಒಟ್ಟು ಉಲ್ಲೇಖಗಳು ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಇಲ್ಲಿ ಫಾರ್ಮುಲಾ ಇದೆ ನೋಡಿ ಈ ಸೂಚ್ಯಾಂಕದ ಗುರಿ ವಿಜ್ಞಾನಿಗಳ ನಡುವೆ ಒಂದು ರೀತಿಯ ಎಚ್ ಸೂಚ್ಯಾಂಕಗಳನ್ನು ಆದರೆ ವಿಭಿನ್ನ ಉಲ್ಲೇಖದ
ಮಾದರಿಗಳನ್ನು ಪ್ರತ್ಯೇಕಿಸುವುದು. ಸೊ ಇಲ್ಲಿ ಉದಾಹರಣೆಗಾಗಿ ಒಂದ್ ಲೇಖಕರಿಗೆ 100 ಸೈಟೇಷನ್ಸ್ ಗಳಿವೆ. ಸೊ ಅವರ ಎಚ್ ಇಂಡೆಕ್ಸ್ ಎಷ್ಟಾಯ್ತು? 1 ಆಯ್ತು. ಸೊ ಎಸ್ ಎಚ್ ಟೋಟಲ್ ಸೈಟೇಷನ್ ರಿಸೀವ್ಡ್ ಬೈ ಹಿಸ್ ಪೇಪರ್ ಎಷ್ಟಾಗುತ್ತೆ? 1 ಆಗುತ್ತೆ. 1 ಈಕ್ವಲ್ಸ್ ಟು 100. ಸೊ ಅದೇ ರೀತಿ 100 ಮೈನಸ್ 1 ಸ್ಕ್ವೇರ್ ಟು ದಿ ಸ್ಕ್ವೇರ್ ರೂಟ್. ಸೊ ಈ ರೀತಿ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ 1 ಸ್ಕ್ವೇರ್ ಈಸ್ 100 ಮೈನಸ್ 1 ಈಸ್ 99. ಸೊ ಅದಕ್ಕಾಗಿ ಅದರಿಂದ ಸ್ಕ್ವೇರ್ ರೂಟ್ ಆಫ್ 99 ಗಿವ್ಸ್ ಯು ವ್ಯಾಲ್ಯೂ ಆಫ್ 9.95. ಮತ್ತು ಇದು ಈ ಇಂಡೆಕ್ಸ್ ಆಫ್ ದಿ ಆಥರ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡಬಹುದು ಪಬ್ಲಿಕೇಶನ್ A1 ಟು A5 ಇಯರ್ ಆಫ್ ಪಬ್ಲಿಕೇಶನ್ ಮತ್ತು ಸೈಟೇಷನ್ಸ್. ಸೊ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಎಚ್ ಮೈನಸ್ ಎಚ್ ಸ್ಕ್ವೇರ್. ಸೊ ಇಲ್ಲಿ ಟೋಟಲ್ ಸೈಟೇಷನ್ಸ್ ರಿಸೀವ್ಡ್ ಬೈ ದಿ ಎಚ್ ಪೇಪರ್ಸ್ ಫಾರ್ ಎ ರಿಸರ್ಚರ್ 10 ಇದೆ. ಸೊ 10 ಕ್ಯಾಲ್ಕುಲೇಟ್ ಮಾಡಿದ ನಂತರ ಎಷ್ಟಾಗತ್ತೆ? ಅದು 4 ಸ್ಕ್ವೇರ್ ರೂಟ್ 16 ಆಗುತ್ತೆ. 10 - 16 ಸ್ಕ್ವೇರ್ ರೂಟ್ ಆಫ್ 6 ಇಸ್ ಈಕ್ವಲ್ ಟು 2.45. ಸೊ ಈ ಬೇಸಿಸ್ ಅಲ್ಲಿ ಅದು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಅದೇ ರೀತಿ ಮತ್ತು ಬಹಳಷ್ಟು ಬೇರೆ ಬೇರೆ ತರಹದ ಇಂಡೆಕ್ಸಸ್ ಗಳಿವೆ. ಮುಖ್ಯವಾಗಿ ಈ ಒಂದೆರಡು ಈಗ ಇನ್ನು ಸದ್ಯದಲ್ಲಿ ಚಾಲ್ತಿಯಲ್ಲಿದೆ. ಸೊ ಇದು ಸಿ ಇಂಡೆಕ್ಸ್. ಇದು ಉಲ್ಲೇಖದ ಮತ್ತು ಉಲ್ಲೇಖಿತ ಲೇಖಕರ ನಡುವಿನ ಸಹಯೋಗದ ಅಂತರದ ದೃಷ್ಟಿಯಿಂದ ಉಲ್ಲೇಖಗಳ ಗುಣಮಟ್ಟವನ್ನು ಪರಿಗಣಿಸುತ್ತದೆ. ಸೊ ಇದರ ಬಗ್ಗೆ ನಾ ಜಾಸ್ತಿ ಡೀಟೇಲ್ ಆಗಿ ಹೋಗಲ್ಲ, ಜಸ್ಟ್ ಪಾಸಿಂಗ್ ರೆಫರೆನ್ಸ್ ಕೊಡ್ತಾ ಇದ್ದೀನಿ. ಸೊ ಅದೇ ರೀತಿ ಮತ್ತೊಂದು ಎಸ್ ಇಂಡೆಕ್ಸ್, ಇದು ಉಲ್ಲೇಖಗಳ ಎಂಟ್ರೋಪಿಕ್ ಅಲ್ಲದ ವಿತರಣೆಗೆ ಎಸ್ ಇಂಡೆಕ್ಸ್ ಕಾರಣವಾಗಿದೆ. ಸೊ ಹಾಗಾಗಿ ಸಮಪ್ ಮಾಡೋಣ. ಇವು ಎಲ್ಲ ಇಂಡೆಕ್ಸಸ್ ಇದು ಫ್ಯಾಕ್ಟ್ಸ್ ಟು ರಿಮೆಂಬರ್, ನೆನಪಿಡುವ ಸಂಗತಿಗಳು. ಏನಂದ್ರು ಅಂದ್ರೆ ಎಚ್ ಇಂಡೆಕ್ಸ್ ರ್ಯಾಂಕ್ ಈಕ್ವಲ್ ಆರ್ ಮೋರ್ ಸೈಟೇಷನ್ಸ್ ಇರಬೇಕು. ಅದು 10 10 ಮಿನಿಮಮ್, ಇಲ್ಲಾಂದ್ರೆ ಅದಕ್ಕಿಂತ ಕಡಿಮೆ ಇರಬಾರ್ದು. ಈಕ್ವಲ್ ಇರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು. 5 ಇರಬೇಕು, 10 ಇರಬೇಕು. ಸೊ ಅದೇ ರೀತಿ ಜಿ ಇಂಡೆಕ್ಸ್, ಸಮ್ ಆಫ್ ಸೈಟೇಷನ್ಸ್ ಶುಡ್ ಬಿ ಈಕ್ವಲ್ ಆರ್ ಮೋರ್ ದೆನ್ ಸ್ಕ್ವೇರ್ ಆಫ್ citation. ಮತ್ತು ಆ ಇಂಡೆಕ್ಸ್ ನಂಬರ್ ಆಫ್ ಪೇಪರ್ಸ್ ಹ್ಯಾವಿಂಗ್ ಮೋರ್ ದೆನ್ 10 ಸೈಟೇಷನ್. ಸೊ ಅದು ಟೈಟಲ್ ಹೇಳುತ್ತೆ, ಐ 10 ಅಂದ್ರೆ 10 ಸೈಟೇಷನ್ಸ್ ಅಥವಾ ಉಲ್ಲೇಖಗಳು ಇರಬೇಕು. ಸೊ ಅದೇ ರೀತಿ ಐ 20 ಅಲ್ಲಿ 20 ಇರಬೇಕು. ಮತ್ತೆ ಎಂ ಇಂಡೆಕ್ಸ್, ಇದು ನಂಬರ್ ಆಫ್ ಇಯರ್ಸ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಫಸ್ಟ್ ಪಬ್ಲಿಕೇಶನ್ ಲಿಂದ ಲೇಟೆಸ್ಟ್ ಪಬ್ಲಿಕೇಶನ್ ವರೆಗೆ. ಸೊ ಮತ್ತು ಈ ಇಂಡೆಕ್ಸ್ ಸೈಟೇಷನ್ಸ್ ಇನ್ ದಿ ಎಚ್ ಸೆಟ್ ಬಿಯಾಂಡ್ ಎಚ್ ಸ್ಕ್ವೇರ್. ಮತ್ತು ಸಿ ಇಂಡೆಕ್ಸ್ ಕೊಲಾಬರೇಷನ್ ಡಿಸ್ಟೆನ್ಸ್. ಮತ್ತು ಎಸ್ ಇಂಡೆಕ್ಸ್ ನಾನ್ ಎಂಟ್ರೋಪಿಕ್ ಡಿಸ್ಟ್ರಿಬ್ಯೂಷನ್ ಆಫ್ ಸೈಟೇಷನ್ಸ್. ಸೊ ಈ ಒಂದು ಇಷ್ಟೆಲ್ಲ ಇಂಡೆಕ್ಸಸ್ ಗಳಿವೆ. ಸೊ ನಿಮ್ಮ ರಿಸರ್ಚ್ ಪೇಪರ್ ಅನ್ನು ನೀವು ಯಾವ ಇಂಡೆಕ್ಸ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತಿದ್ದೀರಿ ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ಅದು ಆನ್ಲೈನ್ ನೀವು ಸ್ವತಃ ಮ್ಯಾನ್ಯುಲಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು, ಅಥವಾ ಅದು ಗೂಗಲ್ ಸ್ಕಾಲರ್ ಅಥವಾ ಸ್ಕೋಪಸ್, ರಿಸರ್ಚ್ ಗೇಟ್, ಸ್ಪ್ರಿಂಜರ್ ಇದರಲ್ಲಿ ಹಾಕಿನೂ ಸಹ, ಆಮೇಲೆ academia.edu ಅದರಲ್ಲಿನೂ ಸಹ ನೀವು ಹಾಕಿ ನೋಡಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಇಂಪ್ಯಾಕ್ಟ್ ಫ್ಯಾಕ್ಟರ್ ಬಗ್ಗೆ ನಾನು ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸ್ತೇನೆ.